ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮುಖ್ಯಪ್ರಾಣ ಪ್ರಭು, ಕಸ್ತೂರ್ಬಾ ಆಸ್ಪತ್ರೆಯ ವೈದ್ಯಕೀಯ ವಿಭಾಗದ ಮುಖ್ಯಸ್ಥ. ಈ ದಿನ ನಾನು ಈಗ ಸಾಮಾನ್ಯವಾಗಿ ಕೇಳಿಸ್ತಿರುವ ಡೆಂಗ್ಯೂ ಜ್ವರ ಮತ್ತು ಅದರ ಲಕ್ಷಣಗಳ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳಿಸಲು ಇಷ್ಟಪಡ್ತಿದ್ದೀನಿ. ಈಗ ಮಳೆಗಾಲ ಶುರುವಾದ ಹಾಗೆ, ಮುಂಗಾರು ಶುರುವಾದ ಹಾಗೆ ಜ್ವರದ ಹಾವಳಿ ಭಾಳ ಕಾಣಿಸ್ತಾ ಇದೆ. ಮುಖ್ಯವಾಗಿ ಎಲ್ಲ ನ್ಯೂಸ್ ಪೇಪರ್ಗಳಲ್ಲಿ, ಆ ಪತ್ರಿಕೆಗಳಲ್ಲಿ, ಟಿವಿಯಲ್ಲಿ ಕೇಳಿಸ್ತಾ ಇರೋದು ಡೆಂಗ್ಯೂ ಜ್ವರ. ಈ ಡೆಂಗ್ಯೂ ಜ್ವರ ಈ ಎಂದರೆ ಒಂದು ವೈರಸ್ ಜ್ವರ. ಇದು ಬರುವುದು ಫ್ಲೇವಿ ವೈರಸ್ ಅಂತ ಒಂದು ವೈರಸ್. ಅದು ಅದನ್ನು ನಮ್ಮ ಸೊಳ್ಳೆಗಳ ಮುಖಾಂತರ ಬರುವ ಕಾಯಿಲೆ ಇದು. ಈ ಕಾಯಿಲೆ ಕೆಲವು ಲಕ್ಷಣಗಳನ್ನ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ವಿಪರೀತ ಜ್ವರ ಬರೋದು, ಮೈಕೈ ನೋವು ಬರೋದು, ಸಂಧಿವಾತ ಅಥವಾ ಜಾಯಿಂಟ್ ಪೇನ್ಗಳು ಬರೋದು, ಸ್ನಾಯುವಾತ ಅಂದರೆ ಮಸಲ್ ಪೇನ್ ಬರೋದು, ಇದೆಲ್ಲ ತುಂಬ ಸಾಮಾನ್ಯವಾಗಿ ಕೇಳಿಸ್ತೀವಿ. ಆದರೆ ಮುಖ್ಯವಾಗಿ ಈ ಡೆಂಗ್ಯೂ ಜ್ವರದ ಪ್ರಾಬ್ಲಮ್ ಅಂದರೆ ಒಂದು ರಕ್ತಸ್ರಾವ ಆಗೋದು, ಅದರ ಪ್ಲೇಟ್ಲೆಟ್ ಕಣ್ಣುಗಳು ಕಡಿಮೆ ಆಗೋದು. ಆದ್ದರಿಂದ ಜನರಿಗೆ ಈ ಡೆಂಗ್ಯೂ ಕಾಯಿಲೆ ಬಗ್ಗೆ ತುಂಬ ವಿಪರೀತ ಹೆದರಿಕೆ ಉಂಟಾಗುವ ಸಾಧ್ಯತೆಗಳಿದೆ. ಈ ಕಾಯಿಲೆ ಬಂದಾಗ ಮುಖ್ಯವಾಗಿ ಜ್ವರಗಳು ಬರ್ತದೆ, ಮೈಕೈ ನೋವು ಬರ್ತದೆ, 2-3-4 ದಿನ ಜ್ವರ ಇರ್ತದೆ. ಆಮೇಲೆ ಅದು ಸಾಧಾರಣವಾಗಿ ಇದು ಸಾಮಾನ್ಯವಾಗಿ ಅದಾಗಿ ಹೋಗುವಂಥ ಕಾಯಿಲೆ ಇದು. ಈ ಸೊಳ್ಳೆ ಕಡಿದ ಮೇಲೆ ಒಂದು ಸುಮಾರು 4-15 ದಿವಸ ಆದಮೇಲೆ ಈ ರೋಗಿಗೆ ಈ ಕಾಯಿಲೆ ಬರುವ ಸಾಧ್ಯತೆ ಇದೆ. ನಾನು ಹೇಳಿದ ಹಾಗೆ ಈ ಜ್ವರ ಬಂದ ಮೇಲೆ ಪ್ಲೇಟ್ಲೆಟ್ಗಳು ಕಡಿಮೆ ಆಗುವ ಸಾಧ್ಯತೆ ಇದೆ. ನಾರ್ಮಲ್ ಆಗಿ ನಾವು ಪ್ಲೇಟ್ಲೆಟ್ ಕಣ್ಣುಗಳು ದೇಹದಲ್ಲಿ 1.5 ಲಕ್ಷದಿಂದ 4 ಲಕ್ಷ ಇರಬೇಕು. ಈ ಡೆಂಗ್ಯೂ ಜ್ವರ ಬಂದಾಗ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಒಂದು ಸಲ ಕಡಿಮೆ ಆಗಿ ನಿಧಾನವಾಗಿ ಮೇಲೆ ಬರುತ್ತೆ. ಈ ಕಾಯಿಲೆ ಒಂದು 5-7 ದಿನ ಇರ್ತದೆ. ಈ ಡೆಂಗ್ಯೂ ಜ್ವರ ಬಂದ ಕೂಡಲೇ ಜ್ವರ ಬರೋದು, ಮೈಯಲ್ಲಿ ಕೆಲವು ಸಲ ಕೆಂಪು ಕೆಂಪು ಕಣಗಳು, ರಕ್ತ ಕಣಗಳು ಕಾಣ್ತಾರೆ, ಕೆಂಪು ರಕ್ತ ಆಗೋದು, ಇಲ್ಲ ರಕ್ತ ಸ್ರಾವ ಆಗೋದು, ಮೂಗಿನಲ್ಲಿ ರಕ್ತ ಬರೋದು, ಹೆಣ್ಣು ಮಕ್ಕಳಲ್ಲಿ ಮುಟ್ಟಿನ ಥರ ಮುಟ್ಟು ಬರೋದು, ಇಲ್ಲ ಮೂಗ ಬೇದಿಯಲ್ಲಿ ರಕ್ತ ಹೋಗೋದು, ಇದೆಲ್ಲ ಸಾಮಾನ್ಯವಾಗಿ ಲಕ್ಷಣ. ಇದಕ್ಕೆ ನಾವು ಡೆಂಗ್ಯೂ ಹೆಮರಾಜಿಕ್ ಫೀವರ್ ಅಂತ ಹೇಳ್ತೀವಿ. ನಾನು ಹೇಳಿದ್ದೆ ಹಾಗೆ ಈ ಡೆಂಗ್ಯೂ 4 ವೈರಸ್ಗಳಿಂದ ಬರ್ತದೆ. ಡೆಂಗ್ಯೂ 1, ಡೆಂಗ್ಯೂ 2, ಡೆಂಗ್ಯೂ 3, ಡೆಂಗ್ಯೂ 4 ಅಂತ ಹೇಳ್ತೀವಿ. ಈಗ ಒಂದು ಸಲ ಈ ಡೆಂಗ್ಯೂ ಜ್ವರ ಬಂದರೆ ಸಾಧಾರಣವಾಗಿ ಲೈಫ್ ಲಾಂಗ್ ಇಮ್ಯುನಿಟಿ ಅಂತ ಹೇಳ್ತೇನೆ, ರೋಗ ನಿರೋಧಕ ಶಕ್ತಿ ಬರ್ತದೆ. ಆದರೆ ಎಲ್ಲ ವ್ಯಕ್ತಿಗಳಿಗೆ ಇದು ಬರೋದಿಲ್ಲ. ಒಂದು ವೈರಸ್ ಬಂದು ಬಿಟ್ಟ ಮೇಲೆ ಇನ್ನೊಂದು ವೈರಸ್ ಬರಬಹುದು. ಹೀಗೆ ಒಂದು ವೈರಸ್ ಬಂದು ಇನ್ನೊಂದು ವೈರಸ್ ಬಂದರೆ ಅದು ತುಂಬ ಸೀರಿಯಸ್ ಡೆಂಗ್ಯೂ ಆಗುವ ಲಕ್ಷಣಗಳಿರ್ತದೆ. ಆದರೆ ಸಾಮಾನ್ಯವಾಗಿ ಎಲ್ಲ ರೋಗಿಗಳಿಗೂ ಡೆಂಗ್ಯೂ ಸೀರಿಯಸ್ ಆಗೋದಿಲ್ಲ. ಈ ರೋಗದಿಂದ ಜೀವ ಹೋಗೋ ಸಾಧ್ಯತೆಗಳು ಕಡಿಮೆ, ಓನ್ಲಿ 1% ಅಂತ ಹೇಳ್ತೀವಿ. ವೈರಲ್ ಜ್ವರಗಳಲ್ಲಿ ಸಾಧಾರಣವಾಗಿ ಬೇರೆ ಕಣಗಳ ರೋಗಗಳು ನೋಡಿದರೆ ಡೆಂಗ್ಯೂ ಜ್ವರ ಅಂತ ಸೀರಿಯಸ್ ಅಲ್ಲ. ಆದರೆ ಇದು ತುಂಬ ಜನರಿಗೆ ಬರ್ತಾ ಇದೆ. ಯಾಕಂದರೆ ಈ ಮುಂಗಾರು ಮಳೆ ಬಂದ ಕೂಡಲೇ ನಿಂತ ಮಳೆಯಿಂದ ಬರೋ ಸೊಳ್ಳೆಗಳ ಕಡಿತದಿಂದ ಬರೋ ಕಾಯಿಲೆ ಇದು. ಒಂದು ಮೈಕೈ ನೋವು, ಜ್ವರ ಬರೋದು, ಇನ್ನೊಂದು ರಕ್ತಸ್ರಾವ ಆಗೋದು, ನಾವು ದದ್ದು ಅಂತ ಹೇಳ್ತೀವಿ ರ್ಯಾಶ್, ಅದೊಂದು ಸಹ ಡೆಂಗ್ಯೂ ಲಕ್ಷಣ. ಇನ್ನೊಂದು ಕಣ್ಣಿನ ಹಿಂದೆ ನೋವು, ತಲೆನೋವು, ವಿಪರೀತ ಮೈಕೈ ನೋವು, ವಿಪರೀತ ಜ್ವರ ಬರೋದು, ಇದೆಲ್ಲ ಡೆಂಗ್ಯೂ ಲಕ್ಷಣ ನಾವು ಹೇಳ್ಬೋದು. ಈಗ ಬಂದ ಮೇಲೆ ರೋಗಿಗೆ ತುಂಬ ಸುಸ್ತಾಗತ್ತೆ, ಆ ವಿಪರೀತ ಸುಸ್ತಾಗಿ ನಾವು ಹಿಮೋ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ. ಆದ್ದರಿಂದ ಈ ರೋಗ ಬಂದ ಕೂಡಲೇ ಡಾಕ್ಟರ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಳೋದೊಂದು ಮುಖ್ಯ. ಆಮೇಲೆ ಆದಷ್ಟು ಸಾಧಾರಣವಾಗಿ ನಾವೇನು ಹೇಳ್ತೀವಿ, ನೀರು ಕುಡಿಯೋದು ಇದಕ್ಕೆ ಈ ರೋಗಕ್ಕೆ ಸ್ಪೆಸಿಫಿಕ್ ಆಂಟಿವೈರಸ್ ಆರ್ ಆಂಟಿಬಯೋಟಿಕ್ ಅನ್ನೋದು ಇಲ್ಲ. ಆದ್ದರಿಂದ ಇದು ಸಾಮಾನ್ಯವಾಗಿ ನಾವು ಸಾಧಾರಣ ಗುಣಗಳಿಂದ ಅದಾಗಿ ಗುಣವಾಗಂಥ ಕಾಯಿಲೆ. ಡೆಂಗ್ಯೂ ಜ್ವರ ಬಂದಾಗ ಯಾವ ರೀತಿ ನಾವು ಪತ್ತೆ ಹಚ್ಚಬಹುದು? ನಾವು ಡೆಂಗ್ಯೂ ಜ್ವರ ಬಂದಾಗ ನಮ್ಮ ಡಾಕ್ಟರ್ಗಳಲ್ಲಿ ಮೊದಲಿಗೆ ಹೋದ ಕೂಡಲೇ NS1 ಆಂಟಿಜೆನ್ ಅಂತ ಒಂದು ಮಾಡ್ತೀವಿ, ಇನ್ನೊಂದು ಆಂಟಿಬಾಡಿ ಟೆಸ್ಟ್ ಅಂತ ಮಾಡ್ತೀವಿ. ಅದು 2 ದಿನ ಆದಮೇಲೆ ಆಂಟಿಬಾಡಿ ಟೆಸ್ಟ್ ಪಾಸಿಟಿವ್ ಬರುತ್ತೆ. NS1 ಆಂಟಿಜೆನ್ ಕೆಲವು ಸಲ 24 ಗಂಟೆಯಲ್ಲಿ ಪಾಸಿಟಿವ್ ಬರುತ್ತೆ. ಈಗ ಹೊಸದಾಗಿ ನಾವು ಕಾರ್ ಟೆಸ್ಟ್ ಅಂತ ಒಂದು ಮಾಡ್ತಾ ಇದ್ದೀವಿ, ವಿತಿನ್ 4 ಗಂಟೆಗಳಲ್ಲಿ ಡೆಂಗ್ಯೂ ಜ್ವರದ ಲಕ್ಷಣಗಳನ್ನು ಪತ್ತೆ ಹಚ್ಚಬಹುದು. ಈ ಡೆಂಗ್ಯೂ ಜ್ವರದ ಥರ ಬೇರೆ ಬೇರೆ ಕಾಯಿಲೆಗಳು ಸಹ ಬರಬಹುದು. ಅದು ಡೆಂಗ್ಯೂ ಜ್ವರದ ಥರ ಕಾಣಿಸ್ಬೋದು. ನಾವು ಇಲಿ ಜ್ವರ ಅಂತ ಹೇಳ್ತೀವಿ, ಮಲೇರಿಯಾ ಅಂತ ಹೇಳ್ತೀವಿ, ಸೊಳ್ಳೆಯಿಂದ ಬರೋ ಮಲೇರಿಯಾ, ಸ್ಕ್ರಬ್ ಟೈಫಸ್ ಅಂತ ಹೇಳ್ತೀವಿ, ಈ ಎಲ್ಲ ಕಾಯಿಲೆಗಳು, ಟೈಫಾಯ್ಡ್, ಎಲ್ಲದರಲ್ಲೂ ಜ್ವರ ಬರುತ್ತೆ. ಆದರೆ ಡೆಂಗ್ಯೂ ಜ್ವರ ಇದ್ದಿದ್ರಲ್ಲಿ ಉಳಿದಿದ್ರ ಕಂಪೇರ್ ಮಾಡಿದರೆ ತುಂಬ ಸಾಧಾರಣ. ಆದರೆ ತುಂಬ ಜನರಿಗೆ ಬರ್ತಾ ಇರೋದ್ರಿಂದ ತುಂಬ ಜನರಲ್ಲಿ ಬಂದವರಲ್ಲಿ ಈ ಕೆಲವು ಸಲ ಸೀರಿಯಸ್ ಆಗುತ್ತೆ. ನಾವು ಡೆಂಗ್ಯೂ ಹೆಮರಾಜಿಕ್ ಫೀವರ್ ಅಂತ ಹೇಳ್ತೀವಿ, ಇಲ್ಲ ಡೆಂಗ್ಯೂ ಕೆಪಿಲರಿ ಲೀಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಈ 2 ಕಾಯಿಲೆಗಳು ತುಂಬ ಸೀರಿಯಸ್ ಆಗ್ತವೆ. ಈ ರೋಗಿ ಬಂದವರಿಗೆ ವಿಪರೀತ ಹೊಟ್ಟೆ ನೋವು ಬರೋದು, ತಲೆನೋವು ಬರೋದು, ರಕ್ತಸ್ರಾವ ಆಗೋದು, ಇದು ತುಂಬ ಸೀರಿಯಸ್ ಆದರೂ ಆದ ತಕ್ಷಣ ನೀವು ಡಾಕ್ಟರ್ ಹತ್ರ ಹೋಗಲೇಬೇಕಾಗತ್ತೆ. ಡಾಕ್ಟರ್ ಪರೀಕ್ಷೆ ಮಾಡಿ ಆಸ್ಪತ್ರೆಯಲ್ಲಿ ಇದ್ದು ನಾವು ಟ್ರೀಟ್ಮೆಂಟ್ ಬಗ್ಗೆ ಹೇಳಬೇಕಾದ್ರೆ ಡೆಂಗ್ಯೂ ಜ್ವರಕ್ಕೆ ಏನು ಮೇಜರ್ ಟ್ರೀಟ್ಮೆಂಟ್ ಆಂಟಿಬಯೋಟಿಕ್ ಏನಿಲ್ಲ. ಆದರೆ ಈ ಡೆಂಗ್ಯೂ ಜ್ವರ ಬಂದಿದ್ದರಿಂದ ಪ್ಲೇಟ್ಲೆಟ್ ಕಡಿಮೆ ಆಗೋದ್ರಿಂದ ನಾವು ಕೆಲವು ಮೈಕೈ ನೋವಿಗೆಲ್ಲ ಮಾತ್ರೆ ತಗೊಳ್ಳೋದು, ಬ್ರೂಫೆನ್ ಅಂತ ಹೇಳ್ತೀವಿ, ಕಾಂಬಿಫ್ಲಮ್ ಅಂತ ಹೇಳ್ತೀವಿ, ಅದನ್ನು ತಗೊಳ್ಬಾರ್ದು. ಈ ಡೆಂಗ್ಯೂ ಜ್ವರ ಜಾಸ್ತಿ ಇದ್ದಾಗ ಪ್ಯಾರಾಸೆಟಮಾಲ್ ಅಂತ ಹೇಳ್ತೀವಿ, ಅದು ಮುಖ್ಯವಾದ ಟ್ರೀಟ್ಮೆಂಟು. ಮತ್ತು ಜೊತೆಗೆ ನೀರು ಕುಡಿಯೋದು, ಆಮೇಲೆ IV ಫ್ಲೂಯಿಡ್ಸ್ ಅಂತ ಕೊಡ್ತೀವಿ.
ಈ ಪ್ಲೇಟ್ಲೆಟ್ ಕಣಗಳು 20,000 10,000 ಬಂದಾಗ ನಾವು ಪ್ಲೇಟ್ಲೆಟ್ಗಳನ್ನು ಕೊಡಬೇಕಾಗತ್ತೆ. ಡಾಕ್ಟರ್ ಆಸ್ಪತ್ರೆಯಲ್ಲಿ ಮಾತ್ರ ಕೊಡಬೇಕಾಗತ್ತೆ, ಪ್ಲೇಟ್ಲೆಟ್ ಕೊಡಬೇಕಾಗತ್ತೆ. ಇನ್ನು ಉಳಿದವು ಇಲ್ಲ, ನಾವು ಸಿಂಪ್ಟಮ್ಯಾಟ್ರಿಕ್ ಮೈಕೈ ನೋವಿಗೆ ಪ್ಯಾರಾಸಿಟಮಾಲ್ ಕೊಡೋದು, ಐ ವಿ ಫ್ಲೂಯಿಡ್ಸ್ ಅಥವಾ ನೀವು ತುಂಬ ನೀರು ಕುಡಿಯೋಕ್ಕೆ ಹೇಳ್ತೀವಿ. ಇನ್ನೊಂದು ಸಲ ಕೆಲವು ಸಲ ಕೆಲವು ಹಣ್ಣುಗಳು, ನಾವು ಪಪ್ಪಾಯ ಹಣ್ಣು ಅಂತ ಹೇಳ್ತೀವಿ, ಕಿವಿ ಫ್ರೂಟ್ ಅಂತ ಹೇಳ್ತೀವಿ, ಅದನ್ನು ತಗೊಳ್ಳಿ ಅಂತ ಹೇಳ್ತೀವಿ. ಅದರಿಂದ ಸಾಧಾರಣವಾಗಿ ರೈಸ್ ಆಗ್ಬೋದು, ಅದು ಸಾಮಾನ್ಯವಾಗಿ ಡೆಂಗ್ಯೂ ಜ್ವರ ಅದಾಗಿ ವಾಸಿಯಾಗುವಂಥ ಕಾಯಿಲೆ 5-7 ದಿನ ಇರ್ತದೆ. ಕೆಲವರಿಗೆ ಎರಡನೇ ಸಲ ಸ್ವಲ್ಪ ಜ್ವರ ಬರಬಹುದು. ನಾವು ಅದನ್ನು ಬ್ರೇಕ್ ಬೋನ್ ಫೀವರ್ ಅಂತಲೂ ಹೇಳ್ತೀವಿ, ಯಾಕಂದ್ರೆ ಮೈ ಕೈಯೆಲ್ಲ ಪುಡಿ ಪುಡಿ ಮಾಡುತ್ತೆ, ಸ್ನಾಯು ನೋವು ಬರುತ್ತೆ. ಆದರೆ ಈ ಡೆಂಗ್ಯೂ ಬಗ್ಗೆ ಹೆದರಿಕೆ ಪಡುವಂಥ ಅಗತ್ಯ ಇಲ್ಲ. ಇದು ಸಾಮಾನ್ಯವಾಗಿ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ತಡೆಗಟ್ಟುವುದನ್ನು ಬಹಳ ಮುಖ್ಯ ಕಲ್ತ್ಕೋಬೇಕು. ಸೊಳ್ಳೆಗಳನ್ನು ನಿಂತ ನೀರಲ್ಲಿ ಸೊಳ್ಳೆ, ಈಗ ಮಳೆಗಾಲದಲ್ಲಿ ನೀರು ನಿಂತಿರುತ್ತೆ, ಅಥವಾ ನೀವು ಟೈರ್ ಇಟ್ಟಿರ್ತೀರ ಅದರಲ್ಲಿ ನೀರು ನಿಂತಿರುತ್ತೆ, ಪಾಟ್ಸ್ ಇಟ್ಟಿರ್ತೀರ ಅದರಲ್ಲಿ ನೀರು ನಿಂತಿರುತ್ತೆ, ಆ ಥರದ್ದು ನೀರು ನಿಲ್ಲೋದಕ್ಕೆ ಬಿಡಬೇಡಿ. ಆಮೇಲೆ ನೀವು ಬಟ್ಟೆ ಹಾಕೋ ಸೊಳ್ಳೆಗಳು ಕಡಿಯೋದ ಪ್ರಿವೆಂಟ್ ಮಾಡೋದಕ್ಕೆ ಮಸ್ಕ್ಯೂಟೋ ಕಾಯಿಲ್ ಅಥವಾ ಕಾಯಿಲನ್ನು ಯೂಸ್ ಮಾಡ್ಬೋದು. ಬಟ್ಟೆ ಫುಲ್ ಬಟ್ಟೆ ಕವರ್ ದೇಹವನ್ನು ಕವರ್ ಮಾಡ್ಕೊಳ್ಳೋದು ಮುಖ್ಯ. ಒಡಮಾಸ್ ಅಂತೆಲ್ಲ ಸಿಗತ್ತೆ, ಅದನ್ನ ಹಚ್ಕೋಬಹುದು. ಮನೆ ಹತ್ರ ನೀರು ಉಳಿಯದೆ ಬಿಡದೇ ಅಂತ ಬಿಡಬೇಕು. ಈ ರೀತಿ ಮಾಡಿದ್ರೆ ನೀವು ಡೆಂಗೂವನ್ನು ತಡೆಗಟ್ಟಬಹುದು. ವ್ಯಾಕ್ಸಿನ್ಗಳ ಬಗ್ಗೆ ತುಂಬಾ ಪ್ರಯತ್ನ ನಡೀತಾ ಇದೆ, ಆದರೆ ಅದು ಇನ್ನೂ ಪೂರ್ತಿ ಸಕ್ಸಸ್ ಆಗಿಲ್ಲ. ಕೆಲವರಿಗೆ ಒಂದು ಸಲ ಡೆಂಗು ಬಂದರೆ ಲೈಫ್ ಲಾಂಗ್ ಏನು ಬರೋದಿಲ್ಲ, ಕೆಲವರಿಗೆ ಬೇರೆ ಸ್ಟ್ರೈನ್ಗಳಿಂದ ಬರಬಹುದು. 2-3 ಸಲ ಡೆಂಗು ಬಂದರೆ ಅದು ಸೀರಿಯಸ್ ಆಗೋ ಚಾನ್ಸ್ ಇದೆ. ಈ ಎಲ್ಲ ಲಕ್ಷಣಗಳಿದ್ದಾಗ ನೀವು ವೈದ್ಯರನ್ನು ಕಾಣಬೇಕಾಗತ್ತೆ. ಇಷ್ಟು ಮಾಹಿತಿಗಳನ್ನ ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕೇಳಿದವರಿಗೆಲ್ಲರಿಗೂ ಧನ್ಯವಾದಗಳು.